ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕಂಪ್ಯೂಟರ್ ಸಾಕ್ಷರತಾ ಪ್ರಶ್ನೆಗಳೇನು ಸೀರೀಸ್ ಮಾಡ್ತಾ ಇದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳನ್ನ ಇವತ್ತು ತಗೊಂಡಿದ್ದೀನಿ. ಡೀಟೇಲ್ ಡಿಸ್ಕಸ್ ಮಾಡೋಣ ಅಪ್ಕಮಿಂಗ್ ಪಿ ಡಿ ಒ ಅಂಡ್ ವಿ ಎ ಒ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸೀರೀಸ್. ಗ್ರೂಪ್ ಸಿ ರಿಲೇಟೆಡ್ ಎನಿ ಎಕ್ಸಾಮ್ಸ್ ಗಳಿಗೆ ಪೇಪರ್ ಟೂ ಅಲ್ಲಿ ನಿಮಗೆ ಬಂದೇ ಬರುತ್ತೆ. ಇದು 30 ಕ್ವಶನ್ಸ್ ಗಳು. ನಾವು ಪ್ರೀವಿಯಸ್ ವಿಡಿಯೋಸ್ ಮಾಡಿರೋದು ಪೇಪರ್ ಟೂ ಅಂತ ಸಪರೇಟ್ ಪ್ಲೇಲಿಸ್ಟ್ ಮಾಡಿದೀವಿ, ಪಿ ಡಿ ಒ ವಿ ಎ ಒ ಗ್ರೂಪ್ ಸಿ ಅಂತ ಹೇಳಿ. ಅಲ್ಲಿ ನಿಮ್ಗೆ ಕನ್ನಡನೂ ಸಿಗುತ್ತೆ, ಕಂಪ್ಯೂಟರ್ ಸಿಗುತ್ತೆ, ಇಂಗ್ಲಿಷ್ ಸಿಗುತ್ತೆ. ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಈ ಮೂರು ಸಬ್ಜೆಕ್ಟ್ಸ್ ಗಳ ವಿಡಿಯೋ ಸರಣಿಗಳು, ನಾವು ಇತ್ತೀಚೆಗೆ ಮಾಡ್ತಿರ್ತಕ್ಕಂಥ ಹೊಸ ಸರಣಿಗಳು ನಿಮ್ಗೆ ಈ ಒಂದು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಅಂಡ್ ಅದರ ಲಿಂಕು ಕೂಡ ನಿಮಗೆ ಕೊಟ್ಟಿರ್ತೀನಿ. ಎಲ್ಲಿ ಪ್ಲೇಲಿಸ್ಟ್ ಲಿಂಕು? ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡಿ. ಅಥವಾ ನಮ್ಮ ಯೂಟ್ಯೂಬ್ ಪ್ಲೇಲಿಸ್ಟ್ ಹೋದ್ರೂ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಫೈನ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್, ಕೋಲ್ಡ್ ಬೂಟ್ ಬಗ್ಗೆ ಇದೆ. ನಾನು ನೋಡಿ, ಬೂಟಿಂಗ್ ಆಫ್ ದ ಸಿಸ್ಟಮ್, ಈಗ ಪ್ರೀವಿಯಸ್ ಕ್ವಶನ್ಸ್ ಗಳ ವಿಡಿಯೋಸ್ ಗಳೆಲ್ಲ ನಾನು ಹೇಳಿದೀನಿ ನಿಮಗೆ ಅಲ್ವಾ. ಅಲ್ಲಿ ನಾವು ಹಾರ್ಡ್ ಬೂಟ್, ಸಾಫ್ಟ್ ಬೂಟ್ ಬಗ್ಗೆ ಮಾತಾಡಿದ್ವಿ. ಇವಾಗ ಕೋಲ್ಡ್ ಬೂಟ್, ವಾರ್ಮ್ ಬೂಟ್ ಅಂತ ಬರುತ್ತೆ. ಕಂಪ್ಯೂಟರ್ ಸಿಸ್ಟಮ್ ಅನ್ನು ಕೋಲ್ಡ್ ಬೂಟ್ ಯಾವುದು ಅಂತಿದೆ, ಕೋಲ್ಡ್ ಬೂಟ್ ಯಾವುದು ಅಂತ. ಫಸ್ಟ್ ಆಪ್ಷನ್ಸ್ ಹೋಗೋಕ್ಕಿಂತ ಮುಂಚೆ ತುಂಬಾ ಇದೆ, ಅರ್ಥ ಮಾಡ್ಕೊಳ್ಳಿ ಬೂಟಿಂಗ್ ಅಂದ್ರೆ ಏನು, ಕೋಲ್ಡ್ ಬೂಟ್ ವಾರ್ಮ್ ಬೂಟ್ ಅಂದ್ರೆ ಏನು ಇದು ತಿಳ್ಕೊಳ್ಳಿ, ಅವಾಗ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಈಸಿಯಾಗಿ ಗೊತ್ತಾಯ್ತು. ಬೂಟಿಂಗ್ ಅಂದ್ರೆ ನಾನು ನಿಮ್ಗೆ ಹೇಳಿದೀನಿ ಸರ್, ಸಿಸ್ಟಮ್ನ ಆನ್ ಮಾಡ್ತಕ್ಕಂಥದ್ದು. ಓಕೆ, ಒಂದೊಂದ್ಸಲ ಕರೆಕ್ಟ್ ಆಗಿದ್ರೆ ಅವಾಗ್ಲೂ ಬೂಟ್ ಮಾಡ್ತೀವಿ ಇನ್ಸ್ಟಾಲ್ ಮಾಡಕ್ಕೆ, ಅಥವಾ ಜಸ್ಟ್ ನೀವು ಆಫ್ ಆಗಿರೋದು ಆನ್ ಮಾಡಬೇಕು, ರೀಸ್ಟಾರ್ಟ್ ಮಾಡಬೇಕು ಮಾಡ್ತೀವಿ. ಸೊ ಅಂದ್ರೆ ಬೂಟಿಂಗ್ ಎ ಕಂಪ್ಯೂಟರ್ ಅಂತಂದ್ರೆ ಇಟ್ ಇಸ್ ಅ ಟರ್ನಿಂಗ್ ಆನ್, ರೀಸ್ಟಾರ್ಟ್ ಸ್ಟಾರ್ಟಿಂಗ್ ಅಂತ ಹೇಳ್ತೀವಿ. ರೀಬೂಟ್ ಬಗ್ಗೆ ನಾವು ನೋಡಿದೀವಿ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಕ್ವಶನ್ಸ್ ಗಳಲ್ಲಿ. ಸೊ ಇದು ಬೂಟಿಂಗ್. ಬೂಟಿಂಗ್ ಅಂದ್ರೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಆಪರೇಷನ್ಸ್ ಗಳು, ಓಎಸ್ ಗಳು ಆಕ್ಟಿವೇಟ್ ಆಗ್ತವೆ. ಇದರಲ್ಲಿ ಕೋಲ್ಡ್ ಬೂಟ್ ಮತ್ತೆ ವಾರ್ಮ್ ಬೂಟ್ ಇದೆ. ಫಸ್ಟ್ ವಾರ್ಮ್ ಬೂಟ್ ಅಂದ್ರೆ ಏನ್ ಹೇಳ್ಬಿಡ್ತೀವಿ, ನಮ್ಗೆ ಕೋಲ್ಡ್ ಬೂಟ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನೀವು ಒಂದು ಸಿಸ್ಟಮ್ ಆನ್ ಆಗಿದೆ, ನೀವೇನೋ ಮಾಡ್ತಾ ಇದ್ದೀರಾ, ಸ್ಲೋ ಆಗೈತೆ ಇದ್ದಕ್ಕಿದ್ದಂಗೆ ಅಲ್ವಾ, ಅಥವಾ ಹ್ಯಾಂಗ್ ಆಗೋಯ್ತು, ಹ್ಯಾಂಗ್ ಆಯ್ತು, ಸ್ಲೋ, ಏನು ವರ್ಕ್ ಆಗ್ತಾ ಇಲ್ಲ ನಿಮ್ಗೆ ಗೊತ್ತಾಗ್ತದೆ, ಆಗ ಏನ್ ಮಾಡ್ಬೇಕು, ರೀಸ್ಟಾರ್ಟ್ ಮಾಡಕ್ ಹೋಗ್ತಲ್ಲ ಅಂತಂದಾಗ ನೀವೇನ್ ಮಾಡ್ತೀರಾ, ಸ್ವಿಚ್ ಆಫ್ ಮಾಡ್ಬಿಡ್ತೀರಾ. ಆಮೇಲೆ ಅಥವಾ ರೀಸ್ಟಾರ್ಟ್ ಮಾಡಕ್ಕಾದ್ರೆ ಕಂಟ್ರೋಲ್ ಆಲ್ ಡಿಲೀಟ್ ಯೂಸ್ ಮಾಡಿಕೊಂಡು ಅದನ್ನ ನೀವೇನ್ ಮಾಡೋದು, ರೀಸ್ಟಾರ್ಟ್ ಮಾಡ್ಬೋದು. ಅಥವಾ ಸ್ವಿಚ್ ಆಫ್ ಮಾಡ್ಬಿಟ್ಟು ಪವರ್ ಬಟನ್ ಇರುತ್ತಲ್ಲ ಅದನ್ನ ತೆಗೆದುಬಿಟ್ಟು ಆಫ್ ಮಾಡ್ಬಿಟ್ಟು ಪುನಃ ಆನ್ ಮಾಡೋದು. ಸೊ ಇವೆಲ್ಲ ಏನ್ ಮಾಡ್ತೀವಲ್ಲ, ಸಿಸ್ಟಮ್ ವರ್ಕ್ ಆದ ವರ್ಕಿಂಗ್ ಇದ್ದಾಗ್ಲೇನೆ ಹ್ಯಾಂಗ್ ಆಯ್ತು ಅಂತೇಳಿ ಆನ್ ಇದ್ದದನ್ನೇ ಆಫ್ ಮಾಡಿ ರೀಸ್ಟಾರ್ಟ್ ಮಾಡ್ತೀವಿ, ದಟ್ ಇಸ್ ವಾರ್ಮ್ ಬೂಟ್. ಕೋಲ್ಡ್ ಬೂಟ್ ಅಂದ್ರೆ ಜಸ್ಟ್ ಪವರ್ ಆನ್. ಈಗ ನೀವು ಸಿಸ್ಟಮ್ ಇರುತ್ತೆ ಸರ್, ಓಕೆ, ಆ ಸ್ಲೀಪ್ ಮೋಡ್ ಇರುತ್ತೆ, ನೀವೇನ್ ಮಾಡ್ತೀರಾ, ಸ್ಲೀಪ್ ಮೋಡ್ ಇದ್ರೆ ಆಕ್ಟಿವ್ ಮಾಡಿದ್ರೆ ಯೂಸ್ ಮಾಡಿದ್ರೆ ಸ್ಲೀಪ್ ಮೋಡ್ ಹೋಗುತ್ತೆ ಅಲ್ವಾ. ಹಾಗೇನ್ ಮಾಡ್ತೀರಾ, ಬಟನ್ ಆನ್ ಮಾಡ್ತೀರಾ ಆನ್ ಆಗುತ್ತೆ, ಅಥವಾ ಸಿಸ್ಟಮ್ ಆಫ್ ಇರುತ್ತೆ ಜಸ್ಟ್ ಆನ್ ಮಾಡ್ತೀವಿ, ಆನ್ ಸ್ವಿಚ್ ಬಟನ್ ಯೂಸ್ ಮಾಡ್ತೀವ, ದಟ್ ಈಸ್ ಕಾಲ್ಡ್ ಕೋಲ್ಡ್ ಬೂಟ್. ಓಕೆ, ವೆನ್ ದ ಪವರ್ ಆಫ್ ಎ ಕಂಪ್ಯೂಟರ್ ಬೈ ಟರ್ನಿಂಗ್ ಆನ್ ದ ಪವರ್ ಆನ್ ಸ್ವಿಚ್, ದಿಸ್ ಇಸ್ ಕಾಲ್ಡ್ ಕೋಲ್ಡ್ ಬೂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನೀವು ಆನ್ಸರ್ ಏ ಮಾಡ್ಬಿಡುದು, ಯಾವ ಕರೆಕ್ಟ್ ಆನ್ಸರು? ಹೇಳ್ತೀರಾ? ಒಂದ್ ಸೆಕೆಂಡ್. ಎಸ್, ಇಲ್ಲಿದೆ ಆಪ್ಷನ್ಸ್ ನೋಡಿ. ಕಂಪ್ಯೂಟರ್ ಇಸ್ ಟರ್ನ್ಡ್ ಆಫ್ ಅಂಡ್ ದೆನ್ ಟರ್ನ್ಡ್ ಬ್ಯಾಕ್ ಆನ್ ವೆನ್ ದ ಪವರ್ ಇಸ್ ಸಪ್ಲೈ ಟು ದ ಕಂಪ್ಯೂಟರ್ ಇಸ್ ಇಂಟರ್ಪ್ಟೆಡ್. ದ ಕಂಪ್ಯೂಟರ್ಸ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಚೇಂಜ್ಡ್, ಇದಂತೂ ಅಲ್ಲ. ದ ಕಂಪ್ಯೂಟರ್ ಪ್ರೋಗ್ರಾಮ್ ಇಸ್ ಅನ್ಇನ್ಸ್ಟಾಲ್ಡ್ ಫ್ರಮ್ ದ ಸಿಸ್ಟಮ್ ವೆನ್ ದ ಪವರ್ ಸಪ್ಲೈ ಟು ದ ಕಂಪ್ಯೂಟರ್ ಇಂಟರ್ಪ್ಟೆಡ್. ಅನ್ಇನ್ಸ್ಟಾಲ್ಡ್ ಅಲ್ಲ, ಎ ಕಂಪ್ಯೂಟರ್ ಪ್ರೋಗ್ರಾಮ್ ಇಸ್ ರೀಇನ್ಸ್ಟಾಲ್ಡ್ ಫ್ರಮ್ ದ ಸಿಸ್ಟಮ್ ಅಂದ ಅಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆಫ್ ಆಗಿರುತ್ತೆ, ಅದನ್ನ ನೀವು ಆನ್ ಮಾಡೋದು ಇದೆಯಲ್ಲ, ಅದನ್ನ ನಾವು ಕೋಲ್ಡ್ ಬೂಟ್ ಅಂತೀವಿ. ವಾರ್ಮ್ ಬೂಟ್ ಅಂದ್ರೆ ಆನ್ ಇರೋದನ್ನ ನೀವೇ ಆಫ್ ಮಾಡಿ ಆನ್ ಮಾಡೋದು. ಓಕೆ, ಅರ್ಥ ವೆರಿ ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಪ್ಲೇಸ್ ಹೋಲ್ಡರ್ ಗಳನ್ನು ಬಳಸದೆಯೇ ಸ್ಲೈಡ್ಗೆ ಪಠ್ಯವನ್ನು ಸೇರಿಸಲು ಈ ಕೆಳಗಿನ ಯಾವ ಸಾಧನವು ನಿಮ್ಮನ್ನು ಶಕ್ತಗೊಳಿಸುತ್ತದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್, ಅರ್ಥ ಆಗಿಲ್ವಾ ಇಂಗ್ಲಿಷ್ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಟೂಲ್ಸ್ ಎನೇಬಲ್ಸ್ ಯು ಟು ಆಡ್ ಎ ಟೆಕ್ಸ್ಟ್ ಟು ಎ ಸ್ಲೈಡ್ ವಿಥೌಟ್ ಯೂಸಿಂಗ್ ದ ಸ್ಟ್ಯಾಂಡರ್ಡ್ ಪ್ಲೇಸ್ ಹೋಲ್ಡರ್? ಅಂದ್ರೆ ಸ್ಲೈಡ್ ಇರುತ್ತೆ ಸರ್, ಇಲ್ಲಿ ನಿಮ್ಗೆ ಇಲ್ಲಿರುತ್ತೆ, ಆಡ್ ಒಂದು ಇಮೇಜ್ ಆಡ್ ಮಾಡಬೇಕು, ವಿಡಿಯೋ ಕ್ಲಿಪ್ ಆಡ್ ಮಾಡಬೇಕು, ಓಕೆ, ಪಿಕ್ಚರ್ ಆಡ್ ಮಾಡಬೇಕು. ಇದು ಬಿಟ್ಟು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಆಡ್ ಮಾಡ್ಬೋದು ನೀವು. ಇಲ್ಲೇನ್ ಕೇಳಿದಾನೆ,
ಯಾವ ಟೂಲ್ಸ್ ಮುಖಾಂತರ ನೀವು ಸ್ಲೈಡ್ಗೆ ವಿಥೌಟ್ ಟೂಲ್ಸ್ ಇಂದ ಸ್ಟ್ಯಾಂಡರ್ಡ್ ಪ್ಲೇಸ್ ಹೋಲ್ಡರ್ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಇಲ್ಲಿ ಟೈಪ್ ಮಾಡ್ಬೋದು, ಬಟ್ ಯಾವ ಥರ ಯೂಸ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಟೂಲ್ ಬಾಕ್ಸ್ ಅಂತ ಕರಿತೀವಿ. ಸಿಂಪಲ್ ಇದು ನೀವು ನೋಡಿದ ತಕ್ಷಣ ಹೇಳ್ಬೋದು, ಇಲ್ಲಿ ಇದನ್ನ ಕನ್ನಡದಲ್ಲಿ ಪೆಟ್ಟಿಗೆ ಟೆಕ್ಸ್ಟ್ ಟೂಲ್ ಬಾಕ್ಸ್ ಅಂತ ಕರಿತೀವಿ. ಸಾರಿ, ಇದನ್ನ ಸೇಮ್ ಕ್ವಶನ್ ಆಪ್ಷನ್ಸ್ ಬೇರೆ ಕೊಡ್ತಾರೆ. ಏನ್ ಆಪ್ಷನ್ಸ್ ಕೊಡ್ತಾನೆ? ಫಾರ್ಮೆಟಿಂಗ್ ಟೂಲ್ ಬಾರ್, ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಮೆನು ಬಾರ್, ಈ ತರ ಎಲ್ಲ ಕೊಡ್ತಾನೆ. ಅವಾಗ ಯಾವ್ದು ಹಾಕ್ತೀರಾ, ಯಾವ್ದು ಹಾಕ್ತೀರಾ ಸರ್? ಅವಾಗ ಹೇಳಿ ಫಟಾಫಟ ಅಂತ ಹೇಳ್ಬೇಕು. ದಿಸ್ ಈಸ್ ಕಾಲ್ಡ್ ಏನ್ ಹೇಳುದು, ಟೆಕ್ಸ್ಟ್ ಬಾಕ್ಸ್ ಟೂಲ್ ಬಾರ್. ಇದನ್ನ ನಾವು ಇನ್ನೊಂದನ್ನು ಕರಿತೀವಿ. ಏನಂತ ಕರಿತೀವಿ? ಫಾರ್ಮೆಟಿಂಗ್ ಟೂಲ್ ಬಾರ್ ಅಂತ ಕೂಡ ಕರಿತೀವಿ. ಓಕೆ, ಅರ್ಥಾಗ್ತಿದೆಯಲ್ಲ? ನೆಕ್ಸ್ಟ್ ಬರ್ತೇನೆ. ಹೊಂದಿಸಿ ಬರೀಬೇಕು, ವೆರಿ ಇಂಪಾರ್ಟೆಂಟ್. ವಿ ಎ ಹೋಗಿ ಈ ತರದ್ ಕೇಳ್ತಾನೆ, ಡೈರೆಕ್ಟ್ ಹೊಂದಿಸಿ ಬರೆಯೋ ತರ ಕೇಳಿಲ್ಲ ಅಂದ್ರೆ ಡೈರೆಕ್ಟ್ ಟೆಲಿಗ್ರಾಫ್ ಕಂಡಿಡಿದವ್ರು ಯಾರು ಕೇಳ್ತಾನೆ? ಫ್ಯಾಕ್ಸ್ ಕಂಡಿಡಿದವ್ರು ಯಾರು ಕೇಳ್ತಾನೆ? ಅಪರ್ನೆಟ್ ಕಂಡಿಡಿದವ್ರು ಯಾರು? ವಿ ಎ ಹೋಗಿ ಗ್ರೂಪ್ಸಿಗೆ, ಓಕೆ, ಬಿಲೋ ಡಿಗ್ರಿ ಲೆವೆಲ್ ಈ ತರದಕ್ಕೆ ಈ ತರ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ಹೊಂದಿಸಿ ಬರೆಯೋ ಕೇಳಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವನ ಮ್ಯಾಚ್ ಕೊಟ್ಬಿಟ್ಟು ಎಷ್ಟು ಒಂದು ಜೋಡಿಗಳು ಸರಿಯಾಗಿದೆ ಅಂತ ಬೇಕಾದ್ರೂ ಕೇಳ್ಬೋದು. ಓಕೆ, ಟೆಲಿಗ್ರಾಫ್ ಫ್ಯಾಕ್ಸ್ ಪ್ರಕರಣ ಅಂದ್ರೆ ಫ್ಯಾಕ್ಸ್ ಟ್ರಾನ್ಸ್ಮಿಷನ್ ಅಪರ್ನೆಟ್ ವರ್ಲ್ಡ್ ವೈಡ್ ವೆಬ್ WWW ಇದೆಯಲ್ಲ, ಅದು ಯಾರು ಕಂಡಿಡಿದ್ರು? ಹೊಂದಿಸಿ ಬರೀಬೇಕು, ಆನ್ಸರ್ ಮಾಡಿ. ಗ್ರೂಪ್ ಸಿ ಇಲ್ಲಾದ್ರೆ ಹೊಂದಿಸಿ ಬರೆಯೋದೇ ಇಷ್ಟ. ಗ್ರೂಪ್ ಸಿ KPSC ಅವನಿಗೆ, KEAಗೂ KPSC ಅಷ್ಟೇ ಡಿಫ್ರೆನ್ಸ್. KPSC ಅವನಿಗೆ ಹೊಂದಿಸಿ ಬರೀರಿ, ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತಾನ ಅವನು ಜಾಸ್ತಿ, ಅದೇ ಇಷ್ಟ. KEA ಅವನಿಗೆ ಈ ತರ ಮ್ಯಾಚ್ ದ ಫಾಲೋಯಿಂಗ್ ಬದಲು ಪೇರಿಂಗ್ ಅವನೇ ಪೇರ್ ಮಾಡ್ಕೊಡ್ತಾನೆ. ಹೌ ಮೆನಿ ಪೇರ್ಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹಾಕ್ಬಿಡ್ತೀವಿ, ಎಷ್ಟು ಜೋಡಿಗಳು ಸರಿಯಾಗಿ ಮ್ಯಾಚ್ ಆಗ್ಬಿಟ್ಟಿವೆ ಅಂತ. ಅದೊಂದು ಫಾರ್ಮೆಟ್ ಅಷ್ಟೇ, ಅಥವಾ ಡೈರೆಕ್ಟ್ ಕ್ವಶನ್ಸ್ ಕೇಳಬಹುದು. ಎಸ್, ಟೆಲಿಗ್ರಾಫ್ ಕಂಡಿದ್ದಾರೋ ಸರ್ ಚಾರ್ಲ್ಸ್ ವೀಟ್ಸ್ಟೋನ್, ಫ್ಯಾಕ್ಸ್ ಮಾಡಿದಾರೋ ಅಲೆಕ್ಸಾಂಡರ್ ಬೇನ್, ಅಪರ್ನೆಟ್ JCR. ನೋಡಿ, ವರ್ಲ್ಡ್ ವೈಡ್ ವೆಬ್ ಟೀಮ್ ಇದ್ದಾರೆ ಗೊತ್ತಿರಬೇಕು ನಿಮ್ಗೆ. ನಾಲ್ಕನೇ ಒಂದು, ಬಟ್ ನಾಲ್ಕನೇ ಇಲ್ಲಿ ಮೂರು ಆಪ್ಷನ್ಸ್ ಇದೆ. ರೈಟ್ ಆನ್ಸರ್ ಆಪ್ಷನ್ 1 ನಾನು ತೋರಿಸ್ತೀನಿ ನಿಮಗೆ. ಅಪರ್ನೆಟ್, ಅಪರ್ನೆಟ್ ಅಂತಕ್ಕಂಥದ್ದು ಏನಿಲ್ಲ, ಇಟ್ ಈಸ್ ಅ ಬೇಸಿಕ್. ಇಂಟರ್ನೆಟ್ ಬರೋಕ್ಕಿಂತ ಮುಂಚೆ ದಿಸ್ ಇಸ್ ದ ಫೌಂಡೇಶನ್ ಆಫ್ ಇಂಟರ್ನೆಟ್ ಅಂತ ಕರಿತೀವಿ ಅಪರ್ನೆಟ್ನ. ದಿಸ್ ಇಸ್ ದ ಫಸ್ಟ್ ಇಂಟರ್ನೆಟ್ ಅಂತ ಕೂಡ ಕರಿತೀವಿ. US ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಫಾರ್ ಮಿಲಿಟರಿ ಪರ್ಪಸ್ ಅಲ್ಲಿನ, ಇದಕ್ಕೋಸ್ಕರ, ಟೆಕ್ನಾಲಜಿಗೋಸ್ಕರ ಅಪರ್ನೆಟ್ ಅಂತ ಮಾಡ್ತಾರೆ. ಓಕೆ, ಗೊತ್ತಿರಬೇಕು. ಇದು ನೋಡಿ, ಇದು ಫ್ಯಾಕ್ಸ್ ರಿಸೀವ್ಸ್. ಫ್ಯಾಕ್ಸ್ ಮೊದಲು ಎಲೆಕ್ಟ್ರಿಕಲ್ ಟೆಲಿಗ್ರಾಫ್ ಅಂತ ಕರಿತೀವಿ ಫ್ಯಾಕ್ಸ್ ರಿಸೀವ್ ಮಾಡಬೇಕು ಅಂತಂದ್ರೆ. ಚಾರ್ಲ್ಸ್ ವೀಟ್ಸ್ಟೋನ್ ಟೆಲಿಗ್ರಾಫ್, ಚಾರ್ಲ್ಸ್ ವೀಟ್ಸ್ಟೋನ್, ಇದು ಎಲೆಕ್ಟ್ರಿಕಲ್ ಸಿಗ್ನಲ್ ವೈರ್ ಇರ್ತಿತ್ತು, ಅದರಿಂದ ಮುಖಾಂತರ ಬರ್ತಾ ಇತ್ತು. ಈಗ ನಾವು ಲೋ ವೋಲ್ಟೇಜ್ ಟೆಲಿಕಮ್ಯುನಿಕೇಶನ್ಸ್ ವೈರ್ ಯೂಸ್ ಮಾಡ್ತೀವಲ್ಲ, ಅವಾಗ ಎಲೆಕ್ಟ್ರಿಕಲ್ ಸಿಗ್ನಲ್ ಯೂಸ್ ಮಾಡ್ತಾ ಇತ್ತು. ಸೊ ಆಪ್ಷನ್ 1 ಕೇಳ್ತಾನೆ ಸರ್, ಡೈರೆಕ್ಟ್ ಆಗಿ ಕೇಳ್ತಾನೆ ಯಾರ್ಯಾರು ಕಂಡುಹಿಡಿದ್ರು ಅಂತ. ನೆಕ್ಸ್ಟ್ ಬರ್ತೇನೆ. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಾಂಟ್ ಡೈಲಾಗ್ ಬಾಕ್ಸ್ ಅನ್ನು ತೆರೆಯಲು ಶಾರ್ಟ್ ಕಟ್ ಕೀಲಿ ಕಂಟ್ರೋಲ್ ಎಫ್, ಅಂದ್ರೆ ಶಾರ್ಟ್ ಕಟ್ ಕೀ ಟು ಓಪನ್ ಫಾಂಟ್ ಡೈಲಾಗ್ ಬಾಕ್ಸಸ್ ಕಂಟ್ರೋಲ್ ಎಫ್. ನೆಕ್ಸ್ಟ್, ಶಾರ್ಟ್ ಕಟ್ ಕೀ ಆಯ್ದ ಪಟ್ಟಿಗೆ ಸರಿ ಹೊಂದಿಸಿದರೆ ಕಂಟ್ರೋಲ್ ಇ, ಅಂದ್ರೆ ಶಾರ್ಟ್ ಕಟ್ ಕೀ ಟು ಸೆಂಟರ್ ಅಲೈನ್ಮೆಂಟ್, ಸೆಂಟರ್ಗೆ ಬರಬೇಕು ಅಂದ್ರೆ ಅದ ಕಂಟ್ರೋಲ್ ಇ. ಡಾಕ್ಯುಮೆಂಟ್ ನಲ್ಲಿ ಕಾಗುಣಿತ ಪರೀಕ್ಷೆಗೆ ಶಾರ್ಟ್ ಕಟ್ ಕೀ ಇಲ್ಲಂದ್ರೆ F7. ಶಾರ್ಟ್ ಕಟ್ ಕೀ ಫಾರ್ ಸ್ಪೆಲ್ಲಿಂಗ್ ಚೆಕ್ ಇನ್ ಡಾಕ್ಯುಮೆಂಟ್ ಇಸ್ F7. ಯಾವ ಹೇಳಿಕೆ ಸರಿಯಾಗಿದೆ? ಶಾರ್ಟ್ ಕಟ್ ಕೀ ಸರ್, ಸ್ಪೆಲ್ಲಿಂಗ್ ಸರ್, ಇದು ಕರೆಕ್ಟು. ನೀವು ನಾನು ಪ್ರೀವಿಯಸ್ ವಿಡಿಯೋಸ್ಗಳೆಲ್ಲ ಮಾಡಿದೀವಿ ಸ್ನೇಹಿತರೆ, ನೋಡಿ, ಅದಕ್ಕೆ ಹೇಳ್ತಾರೆ ನಾನು ಪ್ಲೇಲಿಸ್ಟ್ಗಳನ್ನ ರೆಫರ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಕಂಟ್ರೋಲ್ ಇ, ಎಸ್, ಕಂಟ್ರೋಲ್ ಇ ಇಸ್ ಸೆಂಟ್ರಲ್ ಅಲೈನ್ಮೆಂಟ್. ಹಿಂಗಿರುತ್ತಲ್ಲ ಒಂದು ಪೇಜು, ನೀವು ಬರೀತೀರಾ, ಇಲ್ಲಿ ಬರ್ತೀರಾ, ಇದು ಇದು ಲೆಫ್ಟ್ ಅಲೈನ್ಮೆಂಟ್, ಈ ಕಡೆ ಬರೀತೀರಾ, ಇದು ರೈಟ್ ಅಲೈನ್ಮೆಂಟ್. ಇಲ್ಲಿ ಏನ ಇರುತ್ತೆ ವರ್ಡ್ಸ್, ಪೇಜ್ ನ ಸೆಂಟರ್, ಇದು ಸೆಂಟರ್ ಅಲೈನ್ಮೆಂಟ್, ಕರೆಕ್ಟ್. ಇದು ಫಾಂಟ್ ಡೈಲಾಗ್ ಬಾಕ್ಸ್ ಕಂಟ್ರೋಲ್ ಎಫ್ ಒತ್ತರೆ ಬರುತ್ತೆ ಅಂತ. ದಿಸ್ ಇಸ್ ರಾಂಗ್. BC ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ರಾಂಗ್. ಯಾಕೆ ರಾಂಗ್ ಇದು? ಇದೆರಡು ಯಾಕೆ ಕರೆಕ್ಟ್? ಹಂಗಾದ್ರೆ ಕಂಟ್ರೋಲ್ ಎಫ್ ಏನು ಸರ್? ಅಲ್ಲಿ ನಿಮ್ಗೆ ಸರ್ಚ್ ಮಾಡಕ್ಕೆ ಯಾವ್ದರ ವರ್ಡ್ ಸರ್ಚ್ ಮಾಡ್ಬೇಕು ಒಂದು ಡಾಕ್ಯುಮೆಂಟ್ ಅಲ್ಲಿ ಅಂದಾಗ ಕಂಟ್ರೋಲ್ ಎಫ್ ಹೊಡಿದೀವಿ. ಇಟ್ ಇಸ್ ಅ ಶಾರ್ಟ್ ಕಟ್ ಟು ಬ್ರೌಸ್ ಆಪ್ಷನ್ಸ್ ದಟ್ ಅಲೋಸ್ ಯು ಟು ಫೈಂಡ್ ವರ್ಡ್ಸ್ ಆರ್ ಫ್ರೇಸಸ್ ಕ್ವಿಕ್ಲಿ. ಓಕೆ, ಈಗ ನಿಮ್ದು ಒಂದು ರೋಲ್ ನಂಬರು ಅಥವಾ ಈಗ ರ್ಯಾಕ್ ಅನ್ನೋದು ಸರ್ಚ್ ಮಾಡ್ಬೇಕು, ಅದಿದೆಯಾ, ಅದನ್ನ ನೋಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ ಕಂಟ್ರೋಲ್ ಇ ಅಲೈನ್ಮೆಂಟ್ಗೆ. ನಾ ಇದನ್ನ ನಿಮ್ಗೆ ಲಿಸ್ಟ್ ಕೊಟ್ಟಿದ್ದೀನಿ, ಇನ್ನೊಂದ್ಸಲ ಕೊಡ್ತೀನಿ ನೋಡ್ಕೊಳ್ಳಿ. ನೋಡಿ, ಕಂಟ್ರೋಲ್ ಇ ಅಲೈನ್ಮೆಂಟ್ ಸೆಂಟರ್ ಸೈಡ್, ಎಫ್ ಫೈಂಡ್ ಸರ್ಚ್ ಮಾಡೋಕ್ಕೆ, ಜೆ ಜಸ್ಟಿಫೈ, ಐ ಇಟಲಿಕ್, ಇವೆಲ್ಲ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಒಂದ್ಸಲ. ಲಿಸ್ಟ್ ಕೊಟ್ಟಿದ್ದೀನಿ ಕಂಟ್ರೋಲ್ ಜೆಡ್ ತನಕ ಎ ಇಂದ. ಫೈನ್, ಸೊ ಮೂವ್ ಟು ನೆಕ್ಸ್ಟ್ ಕ್ವಶನ್ ಬನ್ನಿ.
ವರ್ಕ್ಶೀಟ್ನಲ್ಲಿ ಒಂದು ಪ್ರದೇಶದಿಂದ ಫಾರ್ಮ್ಯಾಟ್ ಮಾಡುವುದು ನಕಲಿಸಲು ಮತ್ತು ನೀವು ಬಳಸುತ್ತಿರುವ ಮತ್ತೊಂದು ಪ್ರದೇಶಕ್ಕೆ ಅದು ಅನ್ವಯಿಸಲು ಏನ್ ಮಾಡ್ತೀರಾ? ಇಲ್ಲಿ ಏನೇನ್ ಕೊಟ್ಟಿದ್ದಾನೆ, ಸಂಪಾದಿಸು, ನಕಲಿ ಸ್ವರೂಪ ಮತ್ತು ಸಂಪಾದಿಸು. ಗೊತ್ತಾಗಲ್ವಾ, ಇಂಗ್ಲಿಷ್ ಇರುತ್ತೆ, ಇಂಗ್ಲಿಷ್ ಓದ್ಕೊಳ್ಳಿ, ನಾನು ಅದೇ ಪದೇ ಪದೇ ಹೇಳ್ತಾ ಇದ್ದೆ ಸ್ನೇಹಿತರೆ. ಕನ್ನಡ ಓದಿದಾಗ ಕಂಪ್ಯೂಟರ್ ಆಗ್ಲಿ ಬೇರೆ ಯಾವುದೇ ಸಬ್ಜೆಕ್ಟ್ ಜಿ ಕೆ ಆಗ್ಲಿ ಓದಾಗ ಅರ್ಥ ಆಗಲ್ವಾ, ಇಂಗ್ಲಿಷ್ ವರ್ಷನ್ಸ್ ಇರುತ್ತೆ ಅದೇ ಪೇಪರ್ ಅಲ್ಲಿ, ಕ್ವಶನ್ ಪೇಪರ್ ಅಲ್ಲಿ ಓದಿ ಅದನ್ನ. ದ ಎಡಿಟ್ ಕಾಪಿ ಫಾರ್ಮ್ಯಾಟ್ ಎಡಿಟ್ ಪೇಸ್ಟ್ ಫಾರ್ಮ್ಯಾಟ್ ಕಮ್ಯಾಂಡ್ ಅಂದ್ರೆ ಒಂದು ಕಡೆಯಿಂದ ಒಂದು ಜಾಗದಿಂದ ಒಂದನ್ನು ಕಾಪಿ ಮಾಡಿದ್ರೆ ಅದನ್ನ ಅದೇ ತರ ನಮ್ಗೆ ಬೇಕು. ಅದನ್ನ ನಾವೇನಂತ ಕರಿತೀವಿ, ಈಗ ಒಂದ್ ಸ್ಟೈಲ್ ಅಲ್ಲಿ ಇರುತ್ತೆ ಸರ್, ಏನೋ ಒಂದ್ ಸ್ಟೈಲ್ ಅಲ್ಲಿ ಇರುತ್ತೆ, ಒಂದು ರೆಡ್ ಕಲರ್ ಇರುತ್ತೆ, ಒಂದು ಸ್ಟೈಲ್ ಇರುತ್ತೆ, ಒಂದು ಫಾಂಟ್ ಇರುತ್ತೆ. ಅದೇ ತರ ನಾನು ಇನ್ನೊಂದು ಜಾಗದಲ್ಲೂ ಬೇಕು, ಏನ್ ಮಾಡ್ತೀನಿ? ದ ಫಾರ್ಮ್ಯಾಟ್ ಪೇಂಟರ್ ಬಟನ್ ಯೂಸ್ ಮಾಡ್ತೀವಿ. ಇನ್ ದ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ಇರತಕ್ಕಂಥ ಫಾರ್ಮ್ಯಾಟ್ ಪೇಂಟ್ ಬಟನ್ ನೋಡಿ, ಫಾರ್ಮ್ಯಾಟ್ ಪೇಂಟ್ ಅಂತಕ್ಕಂಥ ಬಟನ್ ಯೂಸ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ಇರುತ್ತೆ. ನಾನು ನಿಮಗೆ ಬೇಕಾದ್ರೆ ತೋರಿಸ್ತೀನಿ, ಐ ವಿಲ್ ಶೋ ಯು ಇನ್ ಪ್ರಾಕ್ಟಿಕಲಿ ತೋರಿಸ್ತೀನಿ. ಈಗ ಯಾವ್ದಾದ್ರು ಒಂದು ತಗೋಣ ಇಲ್ಲೇ, ಇಲ್ಲಿ ನೋಡಿ, ಈಗ ಅಲ್ಲಿ ನೋಡಿ ಕಂಟ್ರೋಲ್ ಎಫ್ ಇದೆಯಲ್ಲ, ಇಲ್ಲಿ ರೆಡ್ ಕಲರ್ ಇದೆ ಅಲ್ವಾ, ಮತ್ತೆ ಇಟಾಲಿಕ್ ಅಂದ್ರೆ ಒಂಥರ ಸ್ಟೈಲ್ ಆಗಿದೆ. ಇದು ನೋಡಿ, ಇದು ಬೋಲ್ಡ್, ಇದು ಬೋಲ್ಡ್ ಅಲ್ಲಿ ಇದೆ ಅಷ್ಟೇ, ಇದು ಇಟಾಲಿಕ್ ಇಟಾಲಿಕ್ ಸ್ಟೈಲ್ ಇದೆ. ಇಲ್ಲಿ ಕಂಟ್ರೋಲ್ ಇದೆ ನೋಡಿ, ಇದನ್ನ ಈ ಸ್ಟೈಲ್ ಮಾಡಿ, ಈ ಸ್ಟೈಲ್ ನ ಇಲ್ಲಿ ಕಾಪಿ ಮಾಡ್ಬೇಕು, ಜೊತೆಗೆ ಕಲರ್ ಕಾಪಿ ಮಾಡ್ಬೇಕು. ಏನ್ ಮಾಡ್ತೀರಾ? ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ನೋಡಿ, ಫಾರ್ಮೆಟ್ ಪೇಂಟರ್ ಇದೆ ಇಲ್ಲಿ ನೋಡಿ ಮೇಲ್ಗಡೆ, ಅದನ್ನ ಕ್ಲಿಕ್ ಮಾಡೋದು, ಬಂದು ಇಲ್ಲಿಗೆ ಇದ್ರ ಮೇಲೆ ಕ್ಲಿಕ್ ಮಾಡೋದು. ನೋಡಿ ಆಯ್ತಾ ಕಂಟ್ರೋಲ್ ಏ ಅಂತ, ಅದೇ ಸ್ಟೈಲ್ ಬಂತು ಮತ್ತೆ ರೆಡ್ ಕಲರ್ ಬಂತು, ಫಾರ್ಮೆಟ್ ಪೇಂಟರ್ ಅಂತ ಅರ್ಥ ಆಗ್ತಿದ್ಯಲ್ಲ. ಸೊ ದಿಸ್ ಇಸ್ ವಾಟ್ ಏನೋ ಈಸಿ ಆಗಿ ಮಾಡ್ತಕ್ಕಂಥದ್ದು, ಅರ್ಥ ಆಗಿದೆ ಅನ್ಕೋತೀನಿ. ಇದಕ್ಕೆ ಆನ್ಸರ್ ಏನು ಅಂತ, ಆಪ್ಷನ್ 4th ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಹಾ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಗಳ ಬಗ್ಗೆ ಹೆಂಗ್ ಕೇಳ್ತಾನೆ ಅಂತ ನಾನು ಪ್ರೀವಿಯಸ್ ತಗೊಂಡಿದ್ದೆ. ಈ ಲ್ಯಾಂಗ್ವೇಜ್ ನ ಯಾರು ಕಂಡುಹಿಡಿದ್ರು ಅಂತಕ್ಕಂಥದ್ದು, ಯಾವ ಪರ್ಪಸ್ ಇದೆ ಅಂತ ಕೂಡ ತಗೊಂಡಿದ್ದೆ ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ನೋಡಿ, ಇದು ಒಬ್ಬ ರೀತಿ ಈಸಿಯಾಗಿ ಕೊಟ್ಟಿದ್ದಾನೆ. ಫಾರ್ಟ್ರಾನ್, ಫಾರ್ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಕೋಬಾಲ್, ಸಿ ಭಾಷೆ ಬೇಸಿಕ್, ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ಸ್ಗೆ? ಇದು ಈಸಿ ಇದೆ. ಕೋಬಾಲ್ ಅಂದ ತಕ್ಷಣ ಬಿಸ್ನೆಸ್ ಓರಿಯೆಂಟೆಡ್, ಅಡ್ಮಿನಿಸ್ಟ್ರೇಷನ್ ಓರಿಯೆಂಟೆಡ್. ಎಲ್ಲಿದೆ ಅಡ್ಮಿನಿಸ್ಟ್ರೇಷನ್ ಬಿಸ್ನೆಸ್? ಎಲ್ಲಿದೆ ಕಂಪನಿಯ ಹಣಕಾಸು? ನೋಡಿ ಫೈನಾನ್ಸ್. ಸಿ ಭಾಷೆ, ಅದನ್ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ? ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೋಸ್ಕರ ಅಥವಾ ಪೋರ್ಟಬಲ್ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಅನುಷ್ಠಾನಗೊಳಿಸುವ ಮತ್ತು ತಂತ್ರಾಂಶ ಪೋರ್ಟಬಲ್ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ. ದಿಸ್ ಇಸ್ ಕರೆಕ್ಟ್ ಆನ್ಸರ್. ಬೇಸಿಕ್ ಏನು? ಬೇಸಿಕ್ ಎಲ್ಲ ಹೋಗಿರ್ತಾರೆ, ಬೇಸಿಕ್ ಜಾವಾ ಅಲ್ವಾ, ಕಂಪ್ಯೂಟರ್ ಗೊತ್ತಿಲ್ಲದೆ ಇರೋರು ಅಂದ್ರೆ ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಕಲಿಯಕ್ ಹೋಗಿರ್ತಾರೆ ಎಲ್ಲ ಕಡೆ, ಬೇಸಿಕ್ಸ್ ಅಂತ ಹೇಳಿ ಅಲ್ವಾ. ಏನದು? ಒಂದು ಶಿಕ್ಷಣದಲ್ಲಿ ಒಂದು ವಿಜ್ಞಾನ ವಿದ್ಯಾರ್ಥಿಗಳಲ್ಲದವರಿಗೆ ಕಲಿಸ್ತಕ್ಕಂತ ಒಂದು ಬೇಸಿಕ್ ಥಿಂಗ್ಸ್ ಅದು. ಫಾಟ್ರಾನು, ಫಾಟ್ರಾ ಅಂದ್ರೆ ಸೈಂಟಿಫಿಕ್ ಅಂಡ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಗೋಸ್ಕರ, ಕಂಪ್ಯೂಟೇಷನ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ. ರಸಾಯನಶಾಸ್ತ್ರ ಭೌತಶಾಸ್ತ್ರ ಅಂದ್ರೆ ದಟ್ ಇಸ್ ಸೈನ್ಸ್ ಅಲ್ವಾ. ಹೇಳಿದೀನಿ, ಫಾರ್ಟ್ರಾನ್ ಇಸ್ ಜನರಲ್ ಪರ್ಪಸ್ ಕಂಪೈಲ್ಡ್ ಇಂಪರೇಟಿವ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್, ಎಸ್ಪೆಷಲಿ ನ್ಯೂಮರಿಕ್ ಕಾಂಪಿಟೇಷನ್, ಸೈಂಟಿಫಿಕ್ ಕಂಪ್ಯೂಟಿಂಗ್ ಅಂದ್ರೆ ಸೈನ್ಸ್ ರಿಲೇಟೆಡ್. ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್, ನೋಡಿ ಬಿಸ್ನೆಸ್ ಓರಿಯೆಂಟೆಡ್ ಅಂದ ತಕ್ಷಣ ಅಡ್ಮಿನಿಸ್ಟ್ರೇಷನ್, ಫೈನಾನ್ಸ್ ಎಲ್ಲ ಬಂದ್ಬಿಡುತ್ತೆ. ಬಿಸ್ನೆಸ್ ಬೇಸಿಕ್ಸ್ ಅಂದ್ರೆ ಬಿಗ್ನೆಸ್ ಆಲ್ ಪರ್ಪಸ್ ಸಿಂಬಲಿಕ್ ಅಲ್ವಾ. ಸೊ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟು ಯೂಸ್, ದೇ ವಾಂಟೆಡ್ ಟು ಎನೇಬಲ್ ಸ್ಟೂಡೆಂಟ್ಸ್ ಇನ್ ಫೀಲ್ಡ್ ಅದರ್ ದೆನ್ ಸೈನ್ಸ್ ಅಂದ್ರೆ ನಾನ್ ಸೈನ್ಸ್ ಸ್ಟೂಡೆಂಟ್ಸ್ಗೆ. ಸೊ ಅಲ್ಲಿಗೆ ಯಾವ್ದು ಕರೆಕ್ಟ್ ಆನ್ಸರು? ಆಪ್ಷನ್ 4. ಈಸಿ ಇದೆ ಇದು ಕೂಡ, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಈಗ ವಿ ಎ ಹೋಗಲ್ಲ ಹೆಂಗ್ ಕೇಳ್ಬೋದು, ವಿಲೇಜ್ ಅಕೌಂಟೆಂಟ್ಗೆ ಸ್ವಲ್ಪ ಈಸಿ ಕೇಳ್ತಾನೆ, ಪಿಡಿಗೂ ಸ್ವಲ್ಪ ಈ ತರ ಹೊಂದಿಸಿ ಬರೀರಿ ಕೇಳ್ತಾನೆ, ಇಬ್ರಿಗೂ ಹೆಲ್ಪ್ ಆಗ್ಬೇಕಿದ್ದು. ವಿಲೇಜ್ ಅಕೌಂಟೆಂಟ್ಗೆ ಏನ್ ಮಾಡ್ತಾರೆ, ಡೈರೆಕ್ಟ್ ಕ್ವಶನ್, ಸಿಂಗಲ್ ಕ್ವಶನ್ಸ್ ಕೇಳ್ಬೋದು. ಫಾಟ್ರಾನ್ ಯಾರು ಕಂಡಿದ್ರು, ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಸಿಂಗಲ್ ಕ್ವಶನ್. ಅರ್ಥ ಆಗ್ತಿದೆಯಲ್ಲ, ಯಾವ ಕಂಡಿಡಿದ್ರು ಅದೆಲ್ಲ ನಾವು ಪ್ರೀವಿಯಸ್ ಮಾಡಿದ್ರು ನೋಡಿ. ಜಾನ್ ಬ್ಯಾಕ್ಯಾಸ್ ಕಂಡಿಡ್ದ ಫಾಟ್ರಾನ್. ಕೋಬಾಲ್ ಯಾರು ಕಂಡಿಡಿದ್ರು? ಸೊ ಅದು ಗ್ರೇಸ್ ಕೂಪರ್ಸ್ ಗೊತ್ತಿರ್ಬೇಕು ಅವ್ನ ನೇಮು. ಜಾನ್ ಜೆ ಕೆಮ್ನಿ ಮತ್ತೆ ಥಾಮಸ್ ಇ ಕೂಡ್ಸ್ ಗೊತ್ತಿರಬೇಕು, ಕಂಡಿಡಿದ್ರು ಯಾರು? ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ವಿಲೇಜ್ ಅಕೌಂಟ್. ಓಕೆ, ನೆಕ್ಸ್ಟ್ ಬರ್ತೀನಿ. ನೀವು ಎಂ ಎಸ್ ಎಕ್ಸೆಲ್ ನಲ್ಲಿ ಒಂದೇ ಶ್ರೇಣಿಯ ಕೋಶಗಳನ್ನು ಆಯ್ಕೆ ಮಾಡಬಹುದು. ಇದರಿಂದ ಯು ಕ್ಯಾನ್ ಸೆಲೆಕ್ಟ್ ಸಿಂಗಲ್ ರೇಂಜ್ ಆಫ್ ಸೆಲ್ಸ್ ಇನ್ ಎಂ ಎಸ್ ಎಕ್ಸೆಲ್ ಬೈ. ಅಂದ್ರೆ ಎಂ ಎಸ್ ಎಕ್ಸೆಲ್ ನಿಮ್ಗೆ ಗೊತ್ತಿದೆ ಹಿಂಗೆಲ್ಲ ಇರುತ್ತೆ, ಸೆಲ್ಸ್ ಗಳಿರುತ್ತೆ ಅಲ್ವಾ, ಸೆಲ್ಸ್ ಗಳಿರುತ್ತೆ ಹಿಂಗೆ ಗೊತ್ತಿದೆ. ನಾನು ಈಗ ಬರೀ ಇಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಬೇಕು, ಇದನ್ನ ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಇಷ್ಟು ಮಾತ್ರ ಸೆಲೆಕ್ಟ್. ನಾನು ಏನ್ ಮಾಡ್ತೀನಿ, ಏನ್ ಮಾಡ್ಬೇಕು ಅದಕ್ಕೆ? ಇಲ್ಲಿ ಇಂಗ್ಲಿಷ್ ಅಲ್ಲಿ ಓದ್ತೀನಿ, ಕನ್ನಡದಲ್ಲಿ ಹೋದ್ರೆ ಅರ್ಥ ಆಗಲ್ಲ. ಕ್ಲಿಕ್ಕಿಂಗ್ ದ ಅಪ್ಪರ್ ಲೆಫ್ಟ್ ಸೆಲ್ ಇದನ್ನ ಇನ್ ಅ ಗ್ರೂಪ್ ಆಫ್ ಸೆಲ್ ಅಂಡ್ ದೆನ್ ಪ್ರೆಸ್ಸಿಂಗ್ ದ ಶಿಫ್ಟ್ ಕೀ ಟು
ಬೈ ಕ್ಲಿಕ್ಕಿಂಗ್ ದ ಲೋವರ್ ರೈಟ್ ಸೆಲ್ ಇನ್ ದ ಗ್ರೂಪ್, ಲೋವರ್ ರೈಟ್ ಸೆಲ್ ಕ್ಲಿಕ್ ಮಾಡಬೇಕು, ಇದನ್ನ ಕ್ಲಿಕ್ ಮಾಡಬೇಕು ಅಂತ ಕೊಟ್ಟವನ. ಪ್ರೆಸ್ಸಿಂಗ್ ದ ಕಂಟ್ರೋಲ್ ಕೀ ವೈಲ್ ಡ್ರ್ಯಾಗಿಂಗ್ ಓವರ್ ದ ಡಿಸೈರ್ಡ್ ಸೆಲ್, ಡ್ರ್ಯಾಗ್ ಮಾಡಕ್ಕೆ ಎಳಿಯಕ್ಕೆ. ಪ್ರೆಸ್ಸಿಂಗ್ ದ ಶಿಫ್ಟ್ ಕೀ ಅಂಡ್ ಆರೋ ದ ಕೀ ಡ್ರ್ಯಾಗಿಂಗ್ ಓವರ್ ದ ಡಿಸೈರ್ಡ್ ಸೆಲ್ಸ್, ಯಾವ ಸೆಲ್ ಬೇಕಾದ್ರೂ ಡ್ರ್ಯಾಗ್ ಮಾಡೋದು. ಯಾವ ಕರೆಕ್ಟ್ ಆನ್ಸರ್? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇದು, ತೋರಿಸ್ತೇನೆ. ಈಗ ಇಲ್ಲಿದೆ ನೋಡಿ, ಈಗ ನಾನು ಇದನ್ನ ಕಂಪ್ಲೀಟ್ ಮಾಡಬೇಕು. ಏನ್ ಮಾಡಬೇಕು? ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಡ್ರ್ಯಾಗ್ ಮಾಡಬೇಕು. ನಾನು ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತೇನೆ ಸ್ನೇಹಿತರೆ, ಐ ವಿಲ್ ಶೋ ಯು ಪ್ರಾಕ್ಟಿಕಲಿ. ಈಗ ನೋಡಿ, ಇಲ್ಲಿದೆ ಸೆಲ್ ನೋಡಿ ಅಲ್ವಾ. ಈಗ ನಾನು ಈ ಸೆಲ್ ಇಂದ ಹಿಡಿದು ನನಗೆ ಈ ಸೆಲ್ ತನಕ ಬೇಕು, ಏನ್ ಮಾಡ್ತೀನಿ? ಹಿಂಗೆ ಡ್ರ್ಯಾಗ್ ಮಾಡ್ತೀನಿ ಅಷ್ಟೇ. ಸೆಲೆಕ್ಟ್ ಆಯ್ತಾ? ಸಿಂಪಲ್ ಸಿಂಪಲ್ ಫಂಡ, ಸಿಂಪಲ್ ಕ್ವಶನ್, ತಲೆ ಕೆಡ್ಸಂಗ್ ಕೊಟ್ಟಿದ್ದಾನೆ ಅಷ್ಟೇ. ಫೈನ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಡೋಣ. ಇದು ಗೇಟ್ಗಳ ಬಗ್ಗೆ ಒಂದೊಂದ್ಸಲ ಕೇಳ್ತಾನೆ ಗ್ರೂಪ್ಸ್ ಇಲ್ಲಿ, ಕೆ ಪಿ ಎಸ್ ಇಲ್ಲಿ ಕೇಳಿದಾನೆ ಕೂಡ, ಗ್ರೂಪ್ಸ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಒಂದ್ಸಲ ಕೇಳಲ್ಲ ಬಟ್ ಸ್ಟಿಲ್ ತಿಳ್ಕೊಳ್ಳಿ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಇದನ್ನ. ನಮಗೆ ತುಂಬಾ ಗೇಟ್ಗಳು ಬರುತ್ತೆ ಇಂಜಿನಿಯರಿಂಗ್ ಓದಿದ್ರೆ ಗೊತ್ತಿರುತ್ತೆ ನಿಮಗೆ, ಲಾಜಿಕಲ್ ಗೇಟ್ಸ್ ಅಂತ. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಎ ಅನ್ನೋದು ಇದೊಂದು ಸಿಂಬಲ್ ಕೊಟ್ಟಿದ್ದಾನೆ, ಬಿ ಅಂತ ಸಿಂಬಲ್ ಕೊಟ್ಟಿದ್ದು, ಯಾವ್ದು ಅಂತ ಕೇಳಿದ್ದಾನೆ. ಆಕ್ಚುಲಿ ಎ ಅಂತಕ್ಕಂಥದ್ದು ಇದೆಯಲ್ಲ, ಇದು ಆ್ಯಂಡ್ ಗೇಟ್. ಬಿ ಅಂತಕ್ಕಂಥದ್ದು ಇದೆಯಲ್ಲ, ಇಲ್ಲಿ ನೋಡಿ ಜೀರೋ ಅಂತ ಸೇರಿಸಿದ್ದಾನೆ, ಸೊನ್ನೆ ತರ. ಇದು ನಾರ್ ಗೇಟ್, ಇದು ನಾರ್, ಇದು ಆ್ಯಂಡ್. ಆಪ್ಷನ್ ಟು. ನಾನು ಹೇಳ್ತೀನಿ ಒಂದಷ್ಟು ಸಿಂಪಲ್ ಆಫ್ ದ ಆಗಿರ್ತಕ್ಕಂಥ ಲಾಜಿಕಲ್ ಗೇಟ್ಸ್ ಬಗ್ಗೆ ತಿಳ್ಕೊಳ್ಳಿ. ಲಾಜಿಕಲ್ ಗೇಟ್ಸ್ ಅಂತ ಕರ್ತೀವಿ ಇದನ್ನ, ಲಾಜಿಕಲ್ ಗೇಟ್ಸ್. ಇಲ್ಲಿ ನೋಡಿ ಹಿಂಗಿರುತ್ತಲ್ಲ, ಹೀಗೆ ಈಗ ಬಂದು ಹಿಂಗೆ ಹೀಗಿರುತ್ತಲ್ಲ, ಇದು ಆ್ಯಂಡ್ ಅಂತ ಕರಿತೀವಿ. ಅದೇ ಹಿಂದೆ ಹಿಂಗೆ ಬಾಗಿ ಹಿಂಗೆ ಬಾಗಿ ಹಿಂಗ್ ಬಂದಿದ್ರೆ ಇದನ್ನ ಆರ್ ಅಂತ ಕರಿತೀವಿ. ಓಕೆ, ಅದೇ ಆ್ಯಂಡ್ ಗೇಟ್ಗೆ ಮುಂದೆ ಸೊನ್ನೆ ಸುತ್ತಿದ್ರೆ ನ್ಯಾಂಡ್ ಅಂತ. ಅಂದ್ರೆ ಇಲ್ಲಿ ಏನ್ ಬರುತ್ತಲ್ಲ ಅದ್ರ ವಿರುದ್ಧವಾಗಿ ಬರಬೇಕು, ನಾಟ್ ಆ್ಯಂಡ್ ಅಂತ. ಒಂದು ಸೊನ್ನೆ ಆದ್ರೆ ನಾಟ್ ಅಂತ ಅರ್ಥ, ನ್ಯಾಂಡ್ ಅಂತ ಕರಿತೀವಿ. ಅದೇ ಈ ಆರ್ ಗೇಟ್ಗೆ ಇಲ್ಲೊಂದು ಸೊನ್ನೆ ಸುತ್ತಬಿಟ್ರೆ ಆರ್ ಗೇಟ್ಗೆ ನಾರ್, ನಾಟ್ ಆರ್ ಅಂತ ಅರ್ಥ. ಇಲ್ಲಿ ಏನು ಉತ್ತರ ಬರುತ್ತೆ ಅದಕ್ಕೆ ವಿರುದ್ಧವಾಗಿ ಹಾಕ್ಬೇಕು ಅಂತ, ನಾರ್ ಗೇಟ್ ಅಂತ. ಅದೇ ತರ ನಾಟ್ ಗೇಟ್, ನಾಟ್ ಗೇಟ್ ಅಂದ್ರೆ ಇಲ್ಲಿ ಏನ್ ಇನ್ಪುಟ್ ಬರುತ್ತೆ ಅದ್ರ ವಿರುದ್ಧವಾಗಿ ಔಟ್ಪುಟ್ ಬೇಕು, ನಾಟ್ ಅಂತ. ಅದೇ ತರ ಎಕ್ಸ್ ಆರ್ ಬರುತ್ತೆ, ಎಕ್ಸ್ ಆರ್ ಅಂದ್ರೆ ಆರ್ ಗೆ ಇಲ್ಲಿ ಹಿಂದ್ಗಡೆ ಒಂದು ಎಕ್ಸ್ಟ್ರಾ ಹಿಂಗ್ ಸಿಂಬಲ್ ಬರುತ್ತೆ ಎಕ್ಸ್ ಆರ್. ಓಕೆ, ಎಕ್ಸ್ ನಾರ್ ಗೆ ಎಕ್ಸ್ ಹಿಂದೆ ಸಿಂಬಲ್, ಮುಂದೆ ಸೊನ್ನೆ. ಇವೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಜಸ್ಟ್ ಇದನ್ನ ತಿಳ್ಕೊಳ್ ಸಾಕು. ಇದು 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 ನಾಟ್ ಗೇಟ್ ತಿಳ್ಕೊಳ್ ಸಾಕು. ಒಂದ್ಸಲ ಇನ್ಪುಟ್ಗಳ ಆಪರೇಷನ್ ಕೇಳ್ಬಿಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಆ್ಯಂಡ್ ಅಂದ್ರೆ ಏನು ಅಂದ್ರೆ ಮಲ್ಟಿಪ್ಲಿಕೇಶನ್, ಇದು ಮಲ್ಟಿಪ್ಲಿಕೇಶನ್. ಆರ್ ಅಂದ್ರೆ ಏನು? ಅಡಿಷನ್, ಅಡಿಷನ್. ಅದನ್ನ ತಿಳ್ಕೊಬೇಕಷ್ಟೆ. ಅಂದ್ರೆ ಈಗ ಎ ಒಂದಾಗಿದೆ, ಬಿ ಒಂದಾಗಿದೆ, ಒಂದ್ ಇಂಟು ಒಂದ್ ಒಂದ್ ಬರುತ್ತೆ. ಇಲ್ಲಿ ಯಾವುದೇ ಒಂದು ಇನ್ಪುಟ್, ಈಗ ಇದು ಒಂದಾಗಿ ಇದು ಸೊನ್ನೆ ಆದ್ರೆ ಒಂದ್ ಇಂಟು ಸೊನ್ನೆ ಸೊನ್ನೆ ಬರುತ್ತೆ. ಮಲ್ಟಿಪ್ಲಿಕೇಶನ್ ಅಲ್ವಾ, ಆ್ಯಂಡ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಆರ್ ಅಂದ್ರೆ ಅಡಿಷನ್. ಒನ್ ಪ್ಲಸ್ ಒನ್ ಅಂತಂದ್ರೆ ಒಂದೇ, ಒನ್ ಪ್ಲಸ್ ಜೀರೋ ಅಂದ್ರೆ ಒಂದೇ. ಇಲ್ಲಿ ಯಾವಾಗ ಜೀರೋ ಬರಕ್ ಸಾಧ್ಯ ಅಂದ್ರೆ ಇದು ಜೀರೋ ಆಗ್ಬೇಕು, ಇದು ಜೀರೋ ಆಗ್ಬೇಕು, ಅವಾಗ ಇದು ಜೀರೋ ಬರಕ್ ಸಾಧ್ಯ. ಅರ್ಥ ಆಗ್ತಿದ್ಯಲ್ಲ? ಸಿಂಪಲ್. ನ್ಯಾಂಡ್ ಅಂದ್ರೆ ಇಷ್ಟೇ, ನ್ಯಾಂಡ್ ಅಂದ್ರೆ ಸೇಮ್. ಇಲ್ಲಿ ಏನ್ ಔಟ್ಪುಟ್ ಬಂದಿರುತ್ತೆ, ಈಗ ಒಂದ್ ಬಂದಿರುತ್ತೆ ಅದ್ರ ವಿರುದ್ಧ ಬರಬೇಕು ಸೊನ್ನೆ, ಸೊನ್ನೆ ಬಂದಿರ ಒಂದ್ ಅಂತ ಬರಬೇಕು. ಓಕೆ, ಎ ಬಿ ಒ ಮೇಲ್ಗಡೆ ಈ ತರ ಒಂದ್ ಗೆರೆ ಹೇಳಿದ್ರೆ ನ್ಯಾಂಡ್ ಅಂತ. ಅದೇ ತರ ನಾರು ಕೂಡ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಕೇಳಲ್ಲ. ಬಟ್ ಈ ಬೇಸಿಕ್ ತಿಳ್ಕೊಳ್ಳಿ, ಆ್ಯಂಡ್ ಗೇಟ್ ಅಂದ್ರೆ ಹೆಂಗಿರುತ್ತೆ, ನ್ಯಾಂಡ್ ಅಂದ್ರೆ ಹೆಂಗಿರುತ್ತೆ, ಆರ್ ಅಂದ್ರೆ ಹೆಂಗಿರುತ್ತೆ, ನಾರ್ ಅಂದ್ರೆ ಹೆಂಗಿರುತ್ತೆ, ನಾಟ್ ಅಂದ್ರೆ ಹೆಂಗಿರುತ್ತೆ, ಇದರ ಕೇಳ್ತಾನೆ ಇಂಥದ್ದು. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ ಫ್ಲೋ ಚಾರ್ಟ್ ಬಗ್ಗೆ. ನೋಡಿ, ಇದು ನಾನು ಪ್ರೀವಿಯಸ್ ಕ್ವಶನ್ಸ್ ಗಳನ್ನ ನೋಡಿದ್ರೆ ಮಾಡಿದ್ರೆ, ಬಟ್ ಇಲ್ಲಿ ಎಕ್ಸ್ಟ್ರಾ ಎರಡು ಕೊಟ್ಟಿದ್ದಾರೆ, ಇದೊಂದು ಇದೊಂದು ಎಕ್ಸ್ಟ್ರಾ ಸಿಂಬಲ್. ಈಗ ಫ್ಲೋ ಚಾರ್ಟ್ ಬಗ್ಗೆ ಈಗ ನೋಡಿ, ಇದಿದೆ, ದಿಸ್ ಇಸ್ ಕಾಲ್ಡ್ ಡಿಸಿಷನ್ ಮೇಕಿಂಗ್, ನಿರ್ಣಯ ಬಿಂದು. ನೋಡಿ, ನಿರ್ಣಯ ಇಲ್ಲೇ ಇದೆ, ಇಂಗ್ಲಿಷ್ ಅಲ್ಲೂ ಇದೆ, ಯು ಕ್ಯಾನ್ ಚೆಕ್ ಇನ್ ಇಂಗ್ಲಿಷ್ ಆಲ್ಸೋ. ಇದೇನು ಡಿಸಿಷನ್ ಪಾಯಿಂಟ್ ಹೇಳೋದು ಇದು ಅಲ್ವಾ. ಇಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ, ಸ್ಟಾರ್ಟ್ ಎಂಡ್ ಈ ಸಿಂಬಲ್ ಇರುತ್ತೆ, ಪ್ರೋಸೆಸ್ ಈ ಸಿಂಬಲ್ ಪ್ರೋಸೆಸ್ ಮಾಡಕ್ಕೆ ಅಥವಾ ಈ ಸಿಂಬಲ್ ಅಲ್ಲಿ ನಿಮ್ಗೆ ಇರುತ್ತೆ ಪ್ರೋಸೆಸ್ ಸ್ಟೆಪ್, ಡಿಸಿಷನ್ ಮೇಕಿಂಗ್ ಎಸ್ ಆರ್ ನೋ, ಕನೆಕ್ಟರ್, ಮೆಜರ್ಮೆಂಟ್, ಇನ್ಪುಟ್ ಔಟ್ಪುಟ್, ಈ ಸಿಂಬಲ್ ಈ ತರ ಇರುತ್ತೆ ಅಲ್ವಾ. ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಈಗ ಇದು ಅದೇ ಮ್ಯಾಚ್ ಆಗಿದೆ. ಮೂರನೇ ನೋಡಿ, ಏನೇನಿದೆ, ರೆಪ್ರೆಸೆಂಟ್ ಎನಿ ಟೈಪ್ ಆಫ್ ಡೇಟಾ ಇನ್ ಫ್ಲೋ ಚಾರ್ಟ್. ನೋಡಿ, ಇನ್ಪುಟ್ ಔಟ್ಪುಟ್ ಎನಿ ಟೈಪ್ ಆಫ್ ಡೇಟಾ. ಓಕೆ, ಸೊ ಈ ಕಡೆ ಬರ್ತೀನಿ, ಇದಾಯ್ತಲ್ವಾ, ಯಾವುದೇ ಪ್ರಕ್ರಿಯೆ ಕಾರ್ಯವನ್ನು ಸೂಚಿಸುತ್ತದೆ. ಏನಿಲ್ಲ ನೋಡಿ, ಇಂಡಿಕೇಟ್ಸ್ ಎನಿ ಪ್ರೋಸೆಸಿಂಗ್ ಫಾರ್ ಜಾಬ್, ಪ್ರೋಸೆಸ್ ಮಾಡಕ್ಕೆ. ನೆಕ್ಸ್ಟ್ ಸ್ಟೆಪ್ ಪ್ರೋಸೆಸ್ ಸ್ಟೆಪ್, ನಾನು ನಿಮ್ಗೆ ಹೇಳಿದೆ ಪ್ರೋಸೆಸ್ ಸ್ಟೆಪ್ ಏನ್ ಪ್ರೋಸೆಸ್ ಮಾಡಬೇಕು ಅಂತ. ಇದೆಯಲ್ಲ, ಇಂಡಿಕೇಟ್ಸ್ ಎ ಡಿಲೇ ಇನ್ ಪ್ರೋಸೆಸ್, ಡಿಲೇ ಆಗ್ಬೇಕು ಅಂದ್ರೆ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಓಕೆ, ಯಾವ್ದಾರ ಔಟ್ಪುಟ್ ಡಿಲೇ ಬರಬೇಕು. ಇದೆಯಲ್ಲ, ಇದು ಇಂಡಿಕೇಟ್ಸ್ ಎನಿ ಟೈಪ್ ಆಫ್ ಯಾವ್ದಾರು ಟೈಪ್ ಆಫ್ ಡೇಟಾ ಔಟ್ಪುಟ್ ಬಂದಿರ್ತದೆ ಸ್ಟೋರ್ ಮಾಡಬೇಕು. ಓಕೆ, ಸ್ಟೋರೇಜ್ ಮಾಡಬೇಕು, ಈ ಮೆಮೊರಿಲಿ ಇಟ್ಕೋಬೇಕು, ಅದಕ್ಕೆ ನಾವು ಈ ಸಿಂಬಲ್ ಯೂಸ್ ಮಾಡ್ತೀವಿ.
ಇದು ಎಕ್ಸ್ಟ್ರಾ ಇದೆ ಇದೆರಡು, ಇದು ಮತ್ತಿದು. ಹಾಗಾಗಿ ಈ ಕ್ವಶನ್ ತಗೊಂಡಿದೀನಿ. ಸೊ ಆಪ್ಷನ್ ಒನ್ ಅವನೇ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಟ್ಬಿಟ್ಟು ನಾನು ಅಲ್ಲಿ ಸಿ ಬರೆಯಲಿ. ಸೊ ಇದು ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತ. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನಲ್ಲಿ ಇನ್ಸರ್ಟ್ ಪಿಕ್ಚರ್ ಮೆನುವಿನಲ್ಲಿ ಲಭ್ಯವಿರುವ ಮೂರು ಆಯ್ಕೆಗಳು ಯಾವುದು? ವಾಟ್ ಆರ್ ದ ತ್ರೀ ಆಪ್ಷನ್ಸ್ ಅವೈಲೇಬಲ್ ಇನ್ ಇನ್ಸರ್ಟ್ ಪಿಕ್ಚರ್ ಮೆನು ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್? ಪವರ್ ಪಾಯಿಂಟ್ ಹೋದ್ರೆ ಇನ್ಸರ್ಟ್ ಪಿಕ್ಚರ್ ಮೆನುವಲ್ಲಿ ಮೂರು ಆಪ್ಷನ್ಸ್ ಯಾವ್ದು ಇರುತ್ತೆ ಅಂತ ಕೇಳಿದಾನೆ. ಕ್ಲಿಪ್ ಆರ್ಟ್ ಪಿಕ್ಚರ್ ಶೇಪ್ಸ್, ಕ್ಲಿಪ್ ಆರ್ಟ್ ಫೈಲ್ ಶೇಪ್ಸ್, ಕ್ಲಿಪ್ ಆರ್ಟ್ ಫಾರ್ಮ್ ಫೈಲ್ಸ್ ಆಟೋ ಶೇಪ್, ಕ್ಲಿಪ್ ಆರ್ಟ್ ಪಿಕ್ಚರ್ ಅಂಡ್ ಆಟೋ ಶೇಪ್. ಇನ್ಸರ್ಟ್ ಮಾಡಕ್ ಹೋದಾಗ ನಾವು ಅಲ್ಲಿ ಏನ್ ಬರುತ್ತೆ? ಕ್ಲಿಪ್ ಆರ್ಟ್, ಫಾರ್ಮ್ ಫೈಲ್ಸ್ ಅಂಡ್ ಆಟೋ ಶೇಪ್, ಮತ್ತೆ ನಿಮಗೆ ಆರ್ಗನೈಸೇಷನ್ ಚಾರ್ಟ್ ನೋಡಿ ಇನ್ಸರ್ಟ್ ಹೋಗಿ ನೀವು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಲಿಪ್ ಆರ್ಟ್ ಫಾರ್ಮ್ ಫ್ರಮ್ ಫೈಲ್ಸ್, ಫಾರ್ಮ್ ಅಂತ ಹೇಳ್ತಾ ಇದ್ದೇನೆ, ಫ್ರಮ್ ಫೈಲ್ ಆರ್ಗನೈಸೇಷನ್ ಚಾರ್ಟ್ ಆಟೋ ಶೇಪ್ ಇರುತ್ತೆ ಪ್ರಮುಖವಾಗಿ. ಸೊ ಫ್ರಮ್ ಫೈಲ್ ಅಲ್ಲಿ ಏನಾಗುತ್ತೆ ಸರ್? ಕ್ಲಿಪ್ ಆರ್ಟ್, ಫ್ರಮ್ ಫೈಲ್ಸ್, ಆಟೋ ಶೇಪ್. ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಥರ್ಡ್ ಇಸ್ ದ ರೈಟ್ ಆನ್ಸರ್. ನೋಡಿ ಹೆಂಗ್ ಕೇಳ್ತಾನೆ, ಹೆಂಗ್ ಬೇಕಾದ್ರೂ ಕೇಳ್ಬೋದು ಸರ್. ಇಟ್ಸ್ ಆಲ್ ಅಬೌಟ್ ಏನೋ ಪೇಪರ್ ದ ಡಿಫಿಕಲ್ಟಿ ಲೆವೆಲ್ ಕೊಡ್ಬೇಕಾ, ಇದು ಅವನ ಕ್ವಶನ್ ಪೇಪರ್ ಸೆಟ್ ಮಾಡೋ ಮೇಲೆ ಡಿಪೆಂಡ್. ನೆಕ್ಸ್ಟ್ ಬರ್ತೀನಿ. ವಿಶೇಷ ಆಜ್ಞೆಗಳನ್ನು ಬಳಸುವುದರಿಂದ ಅಂಟಿಸಿ ನೀವು ಯಾವ್ದಾದ್ರೂ ಆಯ್ಕೆ ಅಂಟಿಸಬಹುದು, ಅಂದ್ರೆ ಪೇಸ್ಟ್ ಸ್ಪೆಷಲ್ ಅಂತ ಕರಿತೀವಿ. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಪೇಸ್ಟ್ ಸೆಲೆಕ್ಟಿವ್ಲಿ ಯೂಸ್ ಇನ್ ದ ಪೇಸ್ಟ್ ಸ್ಪೆಷಲ್ ಕಮ್ಯಾಂಡ್? ವ್ಯಾಲಿಡೇಷನ್, ಫಾರ್ಮ್ಯಾಟ್, ಫಾರ್ಮುಲಾ ಅಂತ ಕೊಟ್ಟಿದ್ದೀನಿ, ಯಾವ್ದು ಕರೆಕ್ಟ್? ಪೇಸ್ಟ್ ಸ್ಪೆಷಲ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೋಡಿ, ಪೇಸ್ಟ್ ಸ್ಪೆಷಲ್ ಹೋದ್ರೆ ನೀವು ಆಲ್ ಫಾರ್ಮುಲಾಸ್, ವ್ಯಾಲ್ಯೂಸ್, ಫಾರ್ಮ್ಯಾಟ್, ಕಮ್ಯಾಂಡ್ಸ್, ವ್ಯಾಲಿಡೇಷನ್ ಇದೆ, ಎಲ್ಲ ಇದೆ. ಹಂಗಾದ್ರೆ ವ್ಯಾಲಿಡೇಷನ್ ಇದೆ, ಫಾರ್ಮ್ಯಾಟ್ ಇದೆ, ಫಾರ್ಮುಲಾ ಇದೆ. ಸೊ ಎ ಬಿ ಸಿ ಇಸ್ ದ ರೈಟ್ ಆನ್ಸರ್. ವಾಟ್ ಇಸ್ ಪೇಸ್ಟ್ ಸ್ಪೆಷಲ್? ಪೇಸ್ಟ್ ಸ್ಪೆಷಲ್ ಫಸ್ಟ್ ಆನ್ಸರ್ ಹೇಳ್ಬಿಟ್ಟೆ ನಿಮ್ಗೆ ನಾನು, ಹೇಳ್ತೀನಿ. ಪೇಸ್ಟ್ ಸ್ಪೆಷಲ್ ಅಂದ್ರೆ ಏನು ಅಂದ್ರೆ, ಎಲ್ಲರೂ ಒಂದ್ ಕಡೆ ಕಾಪಿ ಮಾಡಿದ್ರೆ ಅದನ್ನ ಪೇಸ್ಟ್ ಮಾಡ್ಬೇಕು. ಆಗ ಆ ಒಂದು ಇದರಲ್ಲಿ ನಿಮಗೆ ಫಾರ್ಮುಲಾನು ಬೇಕಾದ್ರೆ ಹೆಂಗಿದೆ ಅದಂಗೆ ಕಾಪಿ ಮಾಡ್ಬೋದು ಪೇಸ್ಟ್ ಸ್ಪೆಷಲ್ ಆಗಿ. ಇಲ್ಲಾಂದ್ರೆ ಜಸ್ಟ್ ಹೆಂಗಿದೆ ಈಗ ಇಲ್ಲೇನೋ ನಿಮ್ಗೆ ಈ ರೀತಿ ಇರುತ್ತೆ ಬೋಲ್ಡ್, ಓಕೆ. ಇಲ್ಲಿ ನಿಮ್ಗೆ ಇಟಾಲಿಕಲ್ ಕಾಪಿ ಅಂದ್ರೆ ಈ ಹೆಂಗಿರುತ್ತೆ ಸ್ಟೈಲು, ಜೊತೆಗೆ ಈ ಒಂದು ಎಲ್ಲರ ಫಾರ್ಮುಲಾ ಇದ್ರೆ ಆ ಫಾರ್ಮುಲಾ ಆಗಿರ್ಬೋದು, ಓಕೆ, ಅಥವಾ ಫಾರ್ಮ್ಯಾಟ್ ಆಗಿರ್ಬೋದು, ಎಲ್ಲನೂ ಕಾಪಿ ಮಾಡ್ಬೇಕು ಅಲ್ಲಿಂದ. ನಾನು ಜಸ್ಟ್ ವರ್ಡ್ ಮಾತ್ರ ಅಲ್ಲ, ಎಲ್ಲನೂ ಕಾಪಿ. ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಐ ವಿಲ್ ಗೋ ಟು ಎಕ್ಸೆಲ್ ಶೀಟ್, ಓಕೆ. ಎಲ್ಲರೂ ಒಂದು ಕೆಳಗೆ ಬರೋಣ, ಓಕೆ. ಈಗ ಸುಮ್ಮನೆ ನೋಡಿ, ಈಗ ಇಲ್ಲಿ ಡಿವಿಷನ್ ಅಂತಿದೆ ಅಲ್ಲ ಸರ್, ಡಿವಿಷನ್ ಇದೆ, ಇದನ್ನ ಕಾಪಿ ಮಾಡ್ತೀನಿ, ಕಾಪಿ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಪಿ. ಈಗ ನಾನು ಇಲ್ಲಿ ಪೇಸ್ಟ್ ಮಾಡ್ಬೇಕು. ಏನ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ, ಕಾಪಿ ಮಾಡಿದ್ಮೇಲೆ ಆ ಸೆಲ್. ಇಲ್ಲಿ ನೋಡಿ, ಇಲ್ಲಿ ಪೇಸ್ಟ್ ಸ್ಪೆಷಲ್ ಅಂತ ಇರುತ್ತೆ ಪೇಸ್ಟ್ ಕೆಳಗಡೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಆಲ್ ಇದೆ, ಫಾರ್ಮುಲಾ, ವ್ಯಾಲ್ಯೂ, ಫಾರ್ಮ್ಯಾಟ್, ಕಮೆಂಟ್, ಇದು. ಅಥವಾ ನಿಮಗೆ ಬರೀ ಫಾರ್ಮುಲಾ ಮಾತ್ರ ಖಾಲಿ, ಅದನ್ನ ಕ್ಲಿಕ್ ಮಾಡಿ ಅದನ್ನ ಮಾತ್ರ ಮಾಡ್ಕೋಬಹುದು. ಎಲ್ಲನೂ ಮಾಡ್ಬೇಕಾ? ಎಲ್ಲನೂ ಮಾಡ್ಕೋಬಹುದು. ಸೊ ದಟ್ ಇಸ್ ಕಾಲ್ಡ್ ಪೇಸ್ಟ್ ಸ್ಪೆಷಲ್. ಅರ್ಥ ಆಗ್ತಿದೆಯಲ್ಲ ಪೇಸ್ಟ್ ಸ್ಪೆಷಲ್ ಅಂದ್ರೆ ಏನು ಅಂತ? ಎಸ್, ಹೋಗೋಣ. ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ಸ್ನೇಹಿತರು. ಸೊ ಈ ಕ್ವಶನ್ ಯಾವ ಕರೆಕ್ಟ್ ಆನ್ಸರ್? ಎಲ್ಲವೂ ಕೂಡ ಸರಿ ಆನ್ಸರ್. ಓಕೆ, ಸೊ ಇಲ್ಲಿಗೆ ಮುಗೀತು ಸ್ನೇಹಿತರು. ಸೊ ಇವತ್ತಿನ ಕ್ವಶನ್ಸ್ ಗಳನ್ನ ಮುಗಿಸ್ತೀನಿ. ಇನ್ನೂ ತುಂಬಾ ಕ್ವಶನ್ಸ್ ಗಳಿವೆ, ಮುಂದೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಸೊ ಇಷ್ಟ ಆಗಿರುತ್ತೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿನಿ, ಅದಕ್ಕೆ ಹೇಳ್ತೇನೆ ಪ್ರೀವಿಯಸ್ ವಿಡಿಯೋಸ್ಗಳು ರಿವಿಷನ್ ಮಾಡ್ಬೇಕು. ಪ್ಲೇಲಿಸ್ಟ್ ಲಿಂಕ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಇದೇ ವಿಡಿಯೋದ ಕೆಳಗೆ, ಅಥವಾ ನಾವು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಪುನೀತ್ ಫೋರಂ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.